ಈಗ 2017 ಅಲ್ಲಿ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಒಂದು ಕ್ವಶನ್ ಇದೆ ನೋಡ್ಕೊಂಬಿಡಿ. ಫಸ್ಟ್ ಓದ್ ಬಿಡ್ತೀನಿ, ಆಮೇಲೆ ಬಿಟ್ಟಿದ್ದೀರಮ್ಮ. ಎಂ ಕೆ ಲಿಮಿಟೆಡ್ ಇನ್ಕಾರ್ಪೊರೇಟೆಡ್ ಆನ್ 1/8/2016 ಟು ಟೇಕ್ ಓವರ್ ದ ರನ್ನಿಂಗ್ ಬಿಸ್ನೆಸ್ ಆಫ್ ಪಿ ಕ್ಯೂ ಲಿಮಿಟೆಡ್ ಆನ್ 1/4/2016. ಟೈಮ್ ರೇಷಿಯೋ ಮಾಡಬೇಕು, ಕರೆಕ್ಟಾ? ಫಸ್ಟ್ ಟೈಮ್ ರೇಷಿಯೋ ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ ನೋಡಿ. ಬಿಸ್ನೆಸ್ ಪರ್ಚೇಸ್ ಮಾಡಿರೋದು 1/4/2016 ಅಲ್ಲಿ, ಇನ್ಕಾರ್ಪೊರೇಷನ್ ಆಗಿರೋದು 1/8 ಅಲ್ಲಿ. 1/8 ಇಸ್ ನಥಿಂಗ್ ಬಟ್ 31st July 16, ಕರೆಕ್ಟಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಏಪ್ರಿಲ್ ಮೇ ಜೂನ್ ಜುಲೈ ಹೌ ಮೆನಿ ಮಂತ್ಸ್? 4 ಮಂತ್ಸ್. ಫಸ್ಟ್ ಆಗಸ್ಟ್ 16 ಟು 31st March 2017 ಎಷ್ಟು? 8 ಮಂತ್ಸ್. ಸೊ 4:8 ಅಥವಾ 1:2 ಬಂತು, ಕರೆಕ್ಟಾ? ದಿಸ್ ಇಸ್ ದ ಟೈಮ್ ರೇಷಿಯೋ ಆಯ್ತು. ನೆಕ್ಸ್ಟ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೋಯಿಂಗ್ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ವಿತ್ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಅಡಿಷನಲ್ ಡೀಟೇಲ್ಸ್ ಅಂತ ಹೇಳಿದ್ದಾನೆ. ರೆಂಟ್ ವಾಸ್ ಪೇಯ್ಡ್ 1000 ಪರ್ ಮಂತ್ ಅಪ್ ಟು ಆಗಸ್ಟ್ 2016, ದೇರ್ ಆಫ್ಟರ್ ಇಟ್ ವಾಸ್ ಇನ್ಕ್ರೀಸ್ ಟು 2000 ಪರ್ ಮಂತ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಈಗ ಒಂದ್ ನಿಮಿಷ ನೋಡ್ತೀರಾ, ಈಗ ಇದನ್ನ ಎರಡನೇ ನೋಟ್ ಅನ್ನ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಅಂತ ಕರೀತೀವಿ, ಓಕೆನಾ? ಇದನ್ನ ಪ್ರೀ ಇನ್ಕಾರ್ಪೊರೇಷನ್, ಇದನ್ನ ಪೋಸ್ಟ್ ಇನ್ಕಾರ್ಪೊರೇಷನ್. ರೆಂಟ್ 1000 ರೂಪಾಯಿ ಇತ್ತಂತೆ ಯಾವಾಗವರೆಗೂ? ಆಗಸ್ಟ್ ವರೆಗೂ, ಹೌದಾ? ಅಲ್ಲಿಗೆ 4 ಮಂತ್ಸ್ ಗೆ ನಮ್ಗೆ ಎಷ್ಟು ಬರ್ತಾ ಇದೆ? 4000. ಆಗಸ್ಟ್ 1st ಇಂದ ಎಷ್ಟಾಗಿದೆಯಂತೆ? 2000 ಆಗಿದೆಯಂತೆ. ಇನ್ನ 8 ಮಂತ್ಸ್ ಗೆ ಎಷ್ಟಾಯ್ತು? 16,000 ರುಪೀಸ್ ಆಗಿದೆ ಅಲ್ಲಿಗೆ ರೆಂಟ್, ಓಕೆನಾ? ಇಲ್ಲಿ ಆಲ್ರೆಡಿ ಬರ್ದಿದ್ದೀವಿ, ಇಲ್ಲಿ ಆಲ್ರೆಡಿ ಬರ್ದಿದ್ದೀವಿ, ಓಕೆನಾ? ರೆಂಟ್ 4000, ಸಾರಿ ಇದು ಆಕ್ಚುಯಲ್ ಅಲ್ವಾ? ಆಕ್ಚುಯಲ್ 4000 ಮತ್ತೆ 16,000 ಹಾಕಿದ್ವಿ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಹಾಕಿದ್ವಿ. ನೆಕ್ಸ್ಟ್ ದಿ ಆವರೇಜ್ ಮಂತ್ಲಿ ಸೇಲ್ಸ್ ಅಪ್ ಟು 1st August 2016 ವಾಸ್ 60,000. ಸಿನ್ಸ್ ದೆನ್ ದಿ ಆವರೇಜ್ ಮಂತ್ಲಿ ಸೇಲ್ಸ್ ವಾಸ್ 70,000 ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಸೇಲ್ಸ್ ರೇಷಿಯೋ ಮಾಡಬೇಕು. ನೋಡಿ ಸೇಲ್ಸ್ ರೇಷಿಯೋ ನೋಡಿ, ಇನ್ಕಾರ್ಪೊರೇಷನ್ ಆಗೋವರೆಗೂ 60,000 ಆಗ್ತಾ ಇತ್ತಂತೆ. ಅದಾದ್ಮೇಲಿಂದ ಎಷ್ಟಾಗ್ತಾ ಇದೆಯಂತೆ? 70,000 ಆಗ್ತಾ ಇದೆಯಂತೆ. ಹಾಗಾದ್ರೆ ಪ್ರೀ ಅಂಡ್ ಪೋಸ್ಟ್ ಅಲ್ಲಿ 60,000 and 70,000 ಅಂದ್ರೆ 6:7 ಇಸ್ ದ ರೇಷಿಯೋ. ನಮ್ಗೆ ಸೇಲ್ಸ್ ರೇಷಿಯೋ ಬಂದಿದ ತಕ್ಷಣ ಕ್ರೈಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇದೆ, ಕರೆಕ್ಟಾ? ಗ್ರಾಸ್ ಪ್ರಾಫಿಟ್ ನ ಯಾವಾಗ್ಲೂ ಸೇಲ್ಸ್ ರೇಷಿಯೋ ಹೆಚ್ಚಬೇಕು. 6/13 ಅಂಡ್ 7/13 ಅಂತ ಹಾಕು. 1,71,428. ಸರಿ, ಅಲ್ಲಿಗೆ ಗ್ರಾಸ್ ಪ್ರಾಫಿಟ್ ನ ಹಂಚ್ಬಿಟ್ವಿ, ಸೇಲ್ಸ್ ರೇಷಿಯೋ ಬಂತು. ಈಗ ಇನ್ನೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಕರೆಕ್ಟಾ? ಇದೇ ಏನಾದ್ರು ಏನೇ ಇಲ್ಲ. ಈಗ ನಾವೇ ಯೂಸ್ ಮಾಡಬೇಕು ಏನ? ನಮ್ ಬ್ರೈನ್ಸ್ ನ ಏನಂತ, ಯಾವ ರೇಷಿಯೋ ಹಂಚಬೇಕು? ಟೈಮ್ ರೇಷಿಯೋ ಹಂಚಬೇಕಾ? ಸೇಲ್ಸ್ ರೇಷಿಯೋ ಹಂಚಬೇಕಾ? ಓಕೆನಾ? ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್ ಯಾವ್ದ್ರ ಮೇಲಪ್ಪ ಕೊಡ್ತೀಯಾ? ಸ್ಯಾಲರೀಸ್ ಸೇಲ್ಸ್ ಮೇಲೆ ಕೊಡ್ತೀಯಾ? ಇಲ್ಲ, ಟೈಮ್ ರೇಷಿಯೋ ಕೊಡ್ತೀಯಾ. ಸೊ ಟೈಮ್ ಸ್ಯಾಲರೀಸ್ ಅಂಡ್ ವೇಜಸ್ ಟೈಮ್ ರೇಷಿಯೋ 1:2 ಅಂತ ಹೇಳ್ತೀನಿ. ಏನಪ್ಪ ಇದ? 92,307. ಇದು ಇದು ಸರಿ ಇರಲ್ಲ. ಹಂಗಾದ್ರೆ ಇದು 302 ಆದ್ರೆ ಇದು 308 ಆಗಿದೆ, ಓಕೆನಾ? ಓಕೆ, ಫೈನ್. ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ 1:2 ರೇಷಿಯೋ ಹಂಚಬೇಕು. ನೋಡಿ ಇಲ್ಲಿ ಅದಕ್ಕೆ ಜಾಗ ಕೊಟ್ಟಿದೀನಿ. 60,000 × 1/3 ಅಂಡ್ 2/3 3×2 = 2,000 20,000 ಮತ್ತೆ 40,000, ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ಏನಿದೆ? ರೆಂಟ್ ಅಂಡ್ ಟ್ಯಾಕ್ಸಸ್ 23,000. ನೋಡಿ ಇಲ್ಲಿ 14 + 16 = 20,000 ಆಯ್ತು, ಕರೆಕ್ಟಾ? ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ? ಇದನ್ನ ರೆಂಟ್ ಅಂತ ಕರಿತೀನಿ, ಓಕೆನಾ? ಟ್ಯಾಕ್ಸಸ್ ಹೆಂಗ್ ಬರುತ್ತೆ ಅಂದ್ರೆ 23,000 ಅದರಲ್ಲಿ, ಹೌದಾ? ರೆಂಟ್ 20,000 ಹೋದ್ರೆ ಕರೆಕ್ಟಾ? ಈಗ ನಾ ಎಷ್ಟ್ ಬರುತ್ತಪ್ಪ ಟ್ಯಾಕ್ಸಸ್? 3,000 ಬರುತ್ತೆ, ಕರೆಕ್ಟಾ? ಟ್ಯಾಕ್ಸಸ್ ನ ಯಾವ ರೇಷಿಯೋ ಹಂಚ್ತೀರಾ? ಟೈಮ್ ರೇಷಿಯೋ ಹಂಚ್ತೀರಾ ಅಥವಾ ಸೇಲ್ಸ್ ರೇಷಿಯೋ ಹಂಚ್ತೀರಾ? ಏನು ಕೊಟ್ಟಿಲ್ಲ ಅಂದ್ರೆ, ಓಕೆನಾ, ಟೈಮ್ ರೇಷಿಯೋ ನಲ್ಲೇ ಹಂಚಿ.
ಓಕೆನಾ. ಆಗ ಇದು 1000 ಇದು 2000 ಬರುತ್ತೆ ಕರೆಕ್ಟಾ? ಇಲ್ಲಿ ಬರೀ ಲಫ್ ಹೋಗ್ಲೇ ಇಲ್ಲಿ ಬರೀತೀನಿ ರೆಂಟ್ ಅಂಡ್ ಟ್ಯಾಕ್ಸಸ್ ಓಕೆನಾ. ಇದು ರೆಂಟ್ ಆಯ್ತು ಓಕೆನಾ, ಇದು ಟ್ಯಾಕ್ಸ್ ಆಯ್ತು. ಕ್ಲಿಯರಾ? ಟ್ಯಾಕ್ಸ್ ಹೆಂಗ್ ಬಂತು ಅಂದ್ರೆ 23000 ರೆಂಟ್ ಅಂಡ್ ಟ್ಯಾಕ್ಸಸ್, ಅದರಲ್ಲಿ 20000 ರೆಂಟ್ ಹೋದ್ರೆ ಇನ್ನ 3000 ರೂಪಾಯಿ ಬರುತ್ತೆ. ಅದನ್ನ ಯಾವುದು ಟೈಮ್ ರೇಷಿಯೋ ನಲ್ಲಿ 1:2 ಬಳಸ್ತೀವಿ. ಎಲ್ರಿಗೂ ಇದೇ ಡೌಟ್ ಬರೋದು, ಏನು ರೆಂಟ್ ಅಂಡ್ ಟ್ಯಾಕ್ಸಸ್ ನೋಡಿದ್ರೆ 23000 ಕೊಟ್ಟಿದ್ದಾನೆ. ಇಲ್ಲಿ ಬರೀ ರೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 4+16 20 ಆಯ್ತು. ಇನ್ 3000 ರೂಪಾಯಿ ಏನ್ ಮಾಡೋದು? ಯಾಕೆಂದ್ರೆ ಆಲ್ರೆಡಿ ರೆಂಟ್ ಅನ್ನ ಏನ್ ಮಾಡಿದೀವಿ, ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ವಿ ಓಕೆನಾ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಡೈರೆಕ್ಟರ್ ಫೀಸ್. ಯಾವಾಗ್ಲೂ ಡೈರೆಕ್ಟರ್ ಗೆ ಯಾವಾಗ ಕೊಡ್ತೀವಿ ಫೀಸ್? ಎಂಡ್ ಅಲ್ಲಿ ಕೊಡ್ತೀವಿ ಕರೆಕ್ಟಾ? ಹೌದಾ ಇಲ್ಲ ಸರ್? ಡೈರೆಕ್ಟರ್ಸ್ ಫೀಸ್ ಆಕ್ಚುವಲ್ ಅಂತ ಬರೀತೀನಿ, 3000 ರುಪೀಸ್ ಪೋಸ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೇಲ್ಸ್ ರೇಷಿಯೋ ಹಾಕ್ಬೇಕು, 6:7 6:7 ಒಟ್ಟು ಎಷ್ಟಿದೆಯಪ್ಪ? 4000 ಇದೆ ಇಂಟು 6/13 7/13 ಎಷ್ಟು ಬರುತ್ತೆ ಹೇಳಿ ಬೇಕನೆ? 1846 7 ಆಮೇಲೆ 10 ಏನ್ರು ಬೇಕನೆ 2150. ನೀನ್ ಹಂಗೆ ದಿನಸಕ್ಕೆ ನೀನೆ ಹೇಳ್ಕೊಂಡ್ರೆ ನನ್ಗೇನಂತ 2153 ಅದೇನೋ ಸರಿನೋ ತಪ್ಪ ಜೋರಾಗಿ ಹೇಳ್ಕೊಂಡ್ರೆ ಪರವಾಗಿಲ್ಲ, ಏರೋಪ್ಲೇನ್ ತಲೆ ಮೇಲೆ ಹೋಗ್ತಾ ಇದೆ. ನೆಕ್ಸ್ಟ್ ಡಿಸ್ಕೌಂಟ್ ಆನ್ ಸೇಲ್ಸ್ ಅಂತ ಇದೆ, ಸೇಲ್ಸ್ ತಾನೆ, ಅದಕ್ಕೆ ಇದು ಕೂಡ ಸೇಲ್ಸ್ ರೇಷಿಯೋ ನಲ್ಲಿ ಹಂಚಿ 6:7 ಸೊ 1000 × 6/30 7/30 ಜೋರಾಗಿ 461 ಇದೆ ಸ್ವಲ್ಪ 9 539 539 539 ಓಕೆ, ಈ ಕರೆಕ್ಟ್ ಆಗಿದೆ ಓಕೆನಾ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಅದು ಅಷ್ಟೇ ಸೇಲ್ಸ್ ಮೇಲೆ ಓಕೆನಾ. ಎಷ್ಟಿದೆಯಪ್ಪ? 7500 3 × 6/13 7/30 3461 461 4639 4039 ಓಕೆ ವೆರಿ ಗುಡ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಯಾವಾಗ್ಲೂ ಆಕ್ಚುಯಲ್ ಅಂದ್ರೆ ಯಾವಾಗ ಆಗಿರುತ್ತಪ್ಪ? ಪ್ರೀ ನಲ್ಲೇ ಆಗಿರುತ್ತೆ. ಸೇ ಡೈರೆಕ್ಟರ್ ಫೀಸ್ ಪೋಸ್ಟ್ ಅಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಯಾವಾಗ್ಲೂ ಪ್ರೀ ನಲ್ಲೇ ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಟೈಮ್ ಪೀರಿಯಡ್ ಅಲ್ಲಿ ಕೂಡ ಟೈಮ್ ಓಕೆನಾ 1:2 ನಲ್ಲಿ ಸೊ 1400 × 1/2 2/3 467 1/3 2/3 467 967 933 933 ವೆರಿ ಗುಡ್ ಕರೆಕ್ಟ್. ಈಗ ಇಂಟ್ರೆಸ್ಟ್ ವೆಂಡಾರ್ ಅಂತ ಇದೆ ಕರೆಕ್ಟ್, ಅಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ 30/9/2015 ಒಂದ್ ನಿಮಿಷ ನೋಡಿ ಇಲ್ಲಿ. ಈಗ ಇದಕ್ಕೆ ನಾವು ರಿವೈಸ್ಡ್ ಟೈಮ್ ರೇಷಿಯೋ ಮಾಡಬೇಕು, ರಿವೈಸ್ಡ್ ಟೈಮ್ ರೇಷಿಯೋ. ನೀವೆಲ್ಲ ಕೇಳ್ಬಹುದು ವಾಟ್ ಈಸ್ ದಿಸ್ ಸರ್ ರಿವೈಸ್ಡ್ ಟೈಮ್ ರೇಷಿಯೋ. ಈ ಯಾರು ಪರ್ಚೇಸ್ ಮಾಡ್ತಾ ಇದ್ದಾರಲ್ಲ ಕಂಪನಿಯವನು, ಅವನು ಪರ್ಚೇಸ್ ಮಾಡ್ಬಿಟ್ಟು ಓಕೆನಾ ದುಡ್ಡು ಕೊಡ್ಬೇಕಾಗಿತ್ತು ಯಾರಿಗೆ, ಯಾರತ್ರ ಪರ್ಚೇಸ್ ಮಾಡಿದ್ರಲ್ಲ ಅವ್ರಿಗೆ ಸಾಲ ಇಟ್ಟಿದ್ದ. ಅವನ್ಗೆ ನಾ ಹೇಳ್ದ ಏನಂತ, ನೋಡಪ್ಪ ನಾನ್ ನಿನ್ ದುಡ್ಡು ಕೊಡೋವರೆಗೂ ನಾನು ಬಡ್ಡಿ ಕೊಡ್ತಾ ಇರ್ತೀನಿ ಅಂತ ಹೇಳಿದ. ಬಡ್ಡಿ ಯಾವಾಗ ಕೊಟ್ಟಿದ್ದಾನಂತೆ, ಬಡ್ಡಿ ಮತ್ತೆ ಅಸಲು ಎಲ್ಲ ಯಾವಾಗ ತೀರಿಸ್ಕೊಂಡಿದ್ದಾನೆ, 30/09/2016 ಅಲ್ಲಿ ಫುಲ್ ಅಮೌಂಟ್ ಕೊಟ್ಟಿದ್ದಾನೆ. ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ? 6000 ಪೇಮೆಂಟ್ ಮಾಡಿದ ಕರೆಕ್ಟಾ? ಹಾಗಾದ್ರೆ 1st of April 16 31st of July 2016 ಎಷ್ಟು ತಿಂಗಳ ಆಯ್ತಪ್ಪ? 4 months ಆಯ್ತು. 1st August 16 39 ಅಲ್ವಾ, 30th of September ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ 2 ತಿಂಗಳು ಬರುತ್ತೆ ಕಣ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿಗೆ 4:2 ಅಥವಾ 2:1 ರೇಷಿಯೋ ನಲ್ಲಿ ಹಂಚ್ತೀವಿ ಕರೆಕ್ಟಾ? ಅಲ್ಲಿಗೆ 6000 ರುಪೀಸ್ ಏನಿದೆ ಅದನ್ನ 4000 2000 2:1 ರೇಷಿಯೋ ನಲ್ಲಿ 2/3 1/3 4000 2000 ಸೂಪರ್ ಕರೆಕ್ಟ್. ನೆಕ್ಸ್ಟ್ ಏನಪ್ಪ ಇದೆ, ಇನ್ನ ಇದೆ ನೋಡ, ರಿಪೇರ್ಸ್ ಟು ಬಿಲ್ಡಿಂಗ್ ಅಂತ ಇದೆ. ರಿಪೇರ್ಸ್ ಟು ಬಿಲ್ಡಿಂಗ್ ನ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಓಕೆನಾ ಟೈಮ್ ರೇಷಿಯೋ ನಲ್ಲಿ ಮಾಡಿ ಓಕೆನಾ. ರಿಪೇರ್ಸ್ ಟು ಬಿಲ್ಡಿಂಗ್ 2400 × 1/3 2/3 800
and 1600. Okay na? Next to depreciation, adu kuda time ratio nalle anchi 8400 into 1/3 2/3 2800 5600 ಎಲ್ಲ ಆಗುತ್ತಾ ಈಗೆಲ್ಲ ಆಗಿದೆ ಈಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ 92308 ಇದು 1,07,692 92308 1,07,692 ಓಕೆನಾ ಕ್ಯಾಪಿಟಲ್ ರಿಸರ್ವ್ ಗೆ ಫಸ್ಟ್ ಪ್ರೀ ಇನ್ಕಾರ್ಪೊರೇಷನ್ ನೋಡೋಣ 7, 8, 9, 16 ಪ್ರೀ ಹೇಳಪ್ಪ ಪೋಸ್ಟ್ ಹೇಳ್ತೀಯಾ ಹೇಳು 8 ಓಕೆ ಈಗ ಪ್ರೀ ಹೇಳಿ ಏನು ಹೇಳಿದೆ 8, 9, 16, 17, 18, 19, 20, 21, 22, 23, 24, 25, 26, 27, 28 ಸೂಪರ್ ಇರಲಿ ಬಿಡು ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ನೋಡಿ ಇದರಲ್ಲೆಲ್ಲ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಫಸ್ಟ್ ಏನೇನಿದೆ ಓಕೆನಾ ಅದನ್ನೆಲ್ಲ ಒಂದೊಂದು ಐಟಮ್ ಬರೀರಿ ಸ್ವಲ್ಪ ಸ್ವಲ್ಪ ಒಂದೊಂದು ಲೈನ್ ಜಾಗ ಬಿಟ್ಕೊಳ್ಳಿ ಓಕೆನಾ ಬಿಟ್ಕೊಂಡು ಎಲ್ಲ ಆಮೇಲಿಂದ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಈಸಿಯಾಗಿ 14 ಮಾರ್ಕ್ಸ್ ಅಟ್ಲೀಸ್ಟ್ ಫಾರ್ಮೆಟ್ ಗೀರ್ಮೆಟ್ ಎಲ್ಲ ಬರೆದು ಆ ನಂಬರ್ಸ್ ಅಲ್ಲೆಲ್ಲ ಹಾಕಿ ಆ ಚಿಕ್ಕದಪ್ಪ ಹುಟ್ಟದ ಮಿಸ್ಟೇಕ್ ಅನ್ನ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಮಾಡಿದ್ರೆ ಕೆಲವು ಸರಿ ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ ಓಕೆನಾ